250 ಬನ್ನಿ ಮೇಡಮ್ ಬನ್ನಿ 250 250. ಫ್ಯಾಷನ್ ಸ್ಲಿಪ್ಪರ್ ಸೂಪರ್ ಸ್ಲಿಪ್ಪರ್ ಫ್ಯಾಷನ್ ಸ್ಲಿಪ್ಪರ್ ಸೂಪರ್ ಸ್ಲಿಪ್ಪರ್ ಲವ್ಲಿ ಸ್ಲಿಪ್ಪರ್ 250 250 250 250 250 250 ಬನ್ನಿ ಮೇಡಮ್ ಬನ್ನಿ 250 250 500 ಗೆ ಎರಡು ಜೊತೆ 500 ಗೆ ಎರಡು ಜೊತೆ 250 250 ಒಂದ್ ಜೊತೆ ಬನ್ನಿ 250 250 ಸೂಪರ್ ಸ್ಲಿಪ್ಪರ್ ಲವ್ಲಿ ಸ್ಲಿಪ್ಪರ್ ಸೂಪರ್ ಸ್ಲಿಪ್ಪರ್ ಲವ್ಲಿ ಸ್ಲಿಪ್ಪರ್ ಯಾರೀ ಯಾರೀ 250 250 ಒಂದ್ ಜೊತೆ ಚಪ್ಪಲಿ 250 ಒಂದ್ ಜೊತೆ ಚಪ್ಪಲಿ 250 ಇದೆಷ್ಟು ಮೇಡಮ್ 250 ಆಗುತ್ತೆ ಮೇಡಮ್ ಯಾವ್ದು ಚಪ್ಪಲಿ ತಗೊಂಡ್ರು ಅಷ್ಟೇ ಆಗುತ್ತೆ ಮೇಡಮ್ ಓಕೆ ಅದು ಯಾವ್ದು ಬೇಕು ನೋಡಿ ಮೇಡಮ್ ಅದನ್ನ ತೋರಿಸಿ ಅದಳಿ ಅಲ್ಲಿದೆಯಲ್ಲ ಅದು ಇದ ಮೇಡಮ್ ಹಾ ಅದು ಅದು ಇದೆಷ್ಟು ಇದು 250 ನ ಮೇಡಮ್ ಸರಿ ಅದೆಷ್ಟು ಯಾವ್ದು ಮೇಡಮ್ ಇದು 250 ರೂಪಾಯಿ ಆಗುತ್ತೆ ಅದೆಷ್ಟು ಅಲ್ಲಿ ಹಾ ಇದೆಷ್ಟು ಇದು 250 ಮೇಡಮ್ ಸರಿ ಇದನ್ನ ಪ್ಯಾಕ್ ಮಾಡಿ ತಗೊಳ್ಳಿ ಮೇಡಮ್ 250 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
ಅಂತ ಭಾಷೆ ಬರ್ದಿರೋರ್ಗೆ ಅರ್ಥ ಮಾಡ್ಸಕ್ಕೆ ನಿಮ್ಗಿಂತ ಒಳ್ಳೆ ಅವಕಾಶ ಬೇರೆ ಯಾರಿಗೂ ಸಿಗಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ ಸರ್, ಭಾಷೆ ಅನ್ನೋದು ಗಂಧ ಚಕ್ಕೆ ಇದ್ದಂಗೆ, ಅದನ್ನ ತೇದು ಬಳಸಿದಷ್ಟು ಸುಗಂಧ, ಬಳಸ್ಲಿಲ್ಲ ಅಂದ್ರೆ ಅದ್ ಬರೀ ಚಕ್ಕೆ. ನಿಮ್ಗೆ ಕವಿ ಪಂಪ ಏನ್ ಹೇಳಿದ್ದಾರೆ ಗೊತ್ತಾ? ಕನ್ನಡ ಪದಗಳನ್ನ ಉಚ್ಚಾರ ಮಾಡಿದಷ್ಟು ಆರೋಗ್ಯ ಹೆಚ್ಚಾಗತ್ತಂತೆ. ಈಗ ನೀವೇ ಹೇಳಿ, ಸುಗಂಧ ಬೇಕಾಗಿರೋದು ಗಂಧ ಚಕ್ಕೆಗ ಅಥವಾ ನಮ್ಗ? ತಗೊಳ್ಳಿ 250. ಚೈನಾ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ, ಪಾಕಿಸ್ತಾನ್ ಜನ ಸರಿ ಇಲ್ಲ, ಇವೆಲ್ಲ ಅಲ್ಲ ಸ್ವಾಭಿಮಾನ. ನಮ್ಮ ಹತ್ರ ಏನಿದೆಯೋ ಅದನ್ನ ಉಳಿಸೋದು, ಅದನ್ನ ಬೆಳೆಸೋದು ದೊಡ್ಡ ವಿಷಯ. ಇಂಗ್ಲಿಷ್ ಅವಶ್ಯಕತೆನೆ, ಆದ್ರೆ ಕನ್ನಡ ಭಾವುಕತೆ. ನೀವು ಪಲ್ಟಿ ಹೊಡೆದು ಟ್ರೈ ಮಾಡಿದ್ರು ಬೇರೆ ಭಾಷೆನಲ್ಲಿ ಒಂದೇ ಒಂದು ಲೈನ್ ಕೂಡ ಯೋಚನೆ ಮಾಡೋದಕ್ಕಾಗಲ್ಲ. ಮತ್ತೆ ಯಾಕೆ ಶೋಕಿ, ಇಂಗ್ಲಿಷ್ನಲ್ಲಿ ಮಾತಾಡಿ ಆದರೆ ಕನ್ನಡದಲ್ಲಿ ಜೀವಿಸಿ. ಯೋಚನೆ ಮಾಡಿ. ಕನ್ನಡ ಮಾತಾಡಿ, ಕನ್ನಡದಲ್ಲಿ ಜೀವಿಸಿ.